ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ದಿನ ಆದಾಯದಲ್ಲಿ ಖಚಿತತೆ ಇರುತ್ತದೆ ಶತ್ರುಗಳು ಶಾಂತವಾಗಿರುತ್ತಾರೆ ವ್ಯಾಪಾರದಿಂದ ಲಾಭ ಕೆಟ್ಟ ಸುದ್ದಿ ಬರಬಹುದು ತಾಳ್ಮೆಯಿಂದ ವ್ಯವಹರಿಸಬೇಕು ಅತಿಯಾದ ಓಡಾಟ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ವೃಷಭ ರಾಶಿ ಆಯಾಸ ಮತ್ತು ದೌರ್ಬಲ್ಯ ಇರಬಹುದು ಮಾತಿನಲ್ಲಿ ಬಲವಾದ ಪದಗಳನ್ನು ಬಳಸುವುದು ತಪ್ಪಿಸಿ ಇತರರು ಹೇಳುತ್ತಾರೆಂದು ಭಾವಿಸಬೇಡಿ ಮಿಥುನ ರಾಶಿ ಸಕಾಲಕ್ಕೆ ಅಗತ್ಯ ವಸ್ತುಗಳು ಸಿಗದೆ ನಿರಾಸೆ ಮಾಡುವ ಕೆಲಸದಲ್ಲಿ ತಡೆಗಳು ಆರೋಗ್ಯ ದುರ್ಬಲವಾಗಿರುತ್ತದೆ ಕೆಲಸ ಮಾಡಲು ಆಗುವುದಿಲ್ಲ ಕರ್ಕಾಟಕ ರಾಶಿ ಮದುವೆ ಪ್ರಸ್ತಾಪವನ್ನು ಪಡೆಯಬಹುದು ಸ್ವಲ್ಪ ಪ್ರಯತ್ನದಿಂದ ಕೆಲಸ ಸಾಧಿಸಿದರೆ ಸಂತೋಷ ಇರುತ್ತದೆ ಹೂಡಿಕೆಯಿಂದ ಲಾಭ ಆಗುವ ದಿನ ಸಿಂಹರಾಶಿ ಆತುರ ಮತ್ತು ಅಜಾಗರೂಕತೆಯ ನಷ್ಟವನ್ನು ಉಂಟುಮಾಡುತ್ತದೆ ಸರ್ಕಾರದ ಕೋಪವನ್ನು ಎದುರಿಸಬೇಕಾಗಬಹುದು ವಾದ ಮಾಡಲು ಹೋಗಬೇಡಿ ಒಳ್ಳೆ ಸುದ್ದಿ ಇರುತ್ತದೆ ಹಾಗೆ ಸಂತೋಷ ದಿನ ಕನ್ಯಾ ರಾಶಿ ಕಳೆದ ಹೋದ ಸ್ನೇಹಿತರು ಮತ್ತು ಸಂಬಂಧಿಕರನ್ನ ಭೇಟಿಯಾಗುತ್ತೀರಿ ವಿರೋಧಿಗಳು ಸಕ್ರಿಯವಾಗಿ ಉಳಿಯುತ್ತಾರೆ ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತದೆ ಇಚ್ಛೆಯಂತೆ ವ್ಯಾಪಾರ ಜರುಗುತ್ತದೆ ಕೆಲಸದಲ್ಲಿ ಸಹೋದ್ಯೋಗಿಗಳು ಸಹಕಾರ ನೀಡುತ್ತಾರೆ ಪ್ರಯೋಜನಕರವಾಗಿರುತ್ತದೆ ತುಲಾ ರಾಶಿ ಕೆಲವು ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆಗಳಿವೆ ಕೆಲಸ ಮಾಡಲಾಗುವುದಿಲ್ಲ ವ್ಯಾಪಾರ ಪ್ರಯಾಣ ಲಾಭದಾಯಕವಾಗಿರುತ್ತದೆ ಉದ್ಯೋಗ ಸಿಗಲಿದೆ ಆದಾಯ ಹೆಚ್ಚಾಗುತ್ತೆ ವೃಶ್ಚಿಕ ರಾಶಿ ವ್ಯಾಪಾರದಲ್ಲಿ ಹೆಚ್ಚಳ ಇದೆ ಷೇರು ಮಾರುಕಟ್ಟೆಯು ಅಪೇಕ್ಷಿತ ಲಾಭವನ್ನು ನೀಡುತ್ತದೆ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷದ ವಾತಾವರಣ ಇದೆ ಅದೃಷ್ಟ ನಿಮ್ಮ ಕಡೆಗೆ ಇರುತ್ತೆ ಧನುರಾಶಿ ನಿಮ್ಮ ಕಣ್ಣುಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಗಾಯ ಮತ್ತು ರೋಗದಿಂದ ರಕ್ಷಿಸಿಕೊಳ್ಳಿ ಹಳೆಯ ರೋಗ ಮರುಕಳಿಸಬಹುದು ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ ನಿಮ್ಮ ಮಾತುಗಳನ್ನು ನಿಯಂತ್ರಿಸಿಕೊಳ್ಳಿ ಮಕರ ರಾಶಿ ವ್ಯಾಪಾರದ ವೇಗ ವೃದ್ಧಿಯಾಗುತ್ತದೆ ಆದಾಯ ಉಳಿಯುತ್ತದೆ ಉದ್ಯೋಗದ ಕೆಲಸದಲ್ಲಿ ಹೊರೆಯಿದೆ ಸುಸ್ತನಿಸಬಹುದು ಸಹೋದ್ಯೋಗಿಗಳು ಸಹಕರಿಸುವುದಿಲ್ಲ ಚಿಂತೆ ಕಾಡುತ್ತೆ ಕುಂಭರಾಶಿ ನಿಮ್ಮ ಇಚ್ಛೆಯಂತೆ ಪ್ರಯಾಣ ಜರುಗುತ್ತದೆ ವ್ಯವಹಾರದಲ್ಲಿ ತೃಪ್ತಿ ಇದೆ ಬಾಕಿ ಹಣ ಸಿಗುವ ಸಾಧ್ಯತೆಗಳಿವೆ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಲು ಪ್ರಯತ್ನ ನಡೆಸಿ ಕೊನೆಯದಾಗಿ ಮೀನರಾಶಿ ಹೂಡಿಕೆಯಿಂದ ಲಾಭ ಇದೆ ಉದ್ಯೋಗದಲ್ಲಿ ಪ್ರಭಾವ ವಲಯ ಇರುತ್ತದೆ ವ್ಯಾಪಾರದಲ್ಲಿ ಉತ್ಸಾಹದಿಂದ ಕೆಲಸ ಮಾಡಲು ಸಾಧ್ಯ ಆಗುತ್ತೆ ಅದೃಷ್ಟವು ಅನುಕೂಲಕರವಾಗಿದೆ ಆತುರ ಬೇಡ ಸಂತೋಷ ಇದೆ ಹೀಗೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ